ಇಲ್ಲಿರೋ ಎಲ್ಲ ಕಲಾವಿದರೆಲ್ಲ ತೆರೆ ಮೇಲೆ ಕಾಣಿಸ್ಕೊಳ್ತಾರೆ. ನಾವು ತೆರೆ ಶುರುವಿನಲ್ಲೇ ನಮ್ಮದು ಡೈರೆಕ್ಷನ್ ಅಂತ ಬಂದು ಹೊರಟೋಗ್ಬಿಡುತ್ತೆ. ಆಮೇಲೆ ನಾವು ಯಾರು ನೆನಪಿರೋದಿಲ್ಲ, ಹೀಗಿರುತ್ತೆ. ಆದ್ರೆ ಏನಂದ್ರೆ ಹೊಗಳಿಕೆ ಎಲ್ರಿಗೂ ಬೇಕದು ನಿಜಾನೇ. ಆದ್ರೆ ಅದ್ರ ಹಿಂದಿನ ಪರಿಶ್ರಮ ತಮಗೂ ಗೊತ್ತಿರುತ್ತೆ. ಆ ಪರಿಶ್ರಮ ಈ ಒಂದು ನಾಲ್ಕು ಜನ ಹೊಡೆದಾಗ ನಿಜವಾಗ ಸುಸ್ತು ಇವತ್ತು ನನಗೆ ಕಡಿಮೆ ಆಯ್ತು. ಆದ್ರೆ ದಾಸರ ಸಿನಿಮಾನೇ ಯಾಕೆ ಮಾಡಬೇಕು ಅನ್ನೋದಕ್ಕೆ ಹಿರಿಯರಾದ ಸುಭಾಷ್ ಕಾರ್ಕಂಡಿಯವರು ಒಂದು ಮಾತನ್ನು ಹೇಳಿದರು. ಆ್ಯಕ್ಚುಲಿ ಅದು ಶುರುವಾಗಿದ್ದು ಹೇಗೆಂದರೆ, ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿಯವರು ಮಾನವಿಗೆ ಜಗನ್ನಾಥ ದಾಸರ ಆರಾಧನೆ ಕರ್ಕೊಂಡು ಹೋಗ್ತಾಯಿದ್ರು. ಅವರೊಂದು ಜಗನ್ನಾಥ ದಾಸರದು ಕಥೆ ಹೇಳ್ತಾಯಿದ್ರು. ಅವ್ರ ತಾಯಿ ತುಂಬ ವಯಸ್ಸಾದಾಗ ಬ್ರಹ್ಮೋತ್ಸವ ನೋಡಬೇಕು ಅಂತ ಕೇಳ್ತಾರೆ. ಅವ್ರನ್ನ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಬ್ಯಾಗೌಟ ಅಂತ ಒಂದು ಊರಿದೆ, ಅಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ರ ಒಂದು ಬೆಟ್ಟದಲ್ಲಿ ಕರ್ಕೊಂಡು ಹೋಗಿ ಅವರು, ಅಮ್ಮ ಅಲ್ಲಿ ನೋಡು ಬ್ರಹ್ಮೋತ್ಸವ ಕಾಣಿಸ್ತಾ ಇದೆ ಅಂದ ತಕ್ಷಣ ಬ್ರಹ್ಮೋತ್ಸವ ಅವ್ರಿಗೆ ಕಾಣಿಸ್ತಾನೆ. ಬ್ರಹ್ಮೋತ್ಸವ ನೋಡ್ಕೊಂಡು ಬಂದರು. ನಮ್ಮ ತಾಯಿ ನನ್ನ ಕೇಳಿದ್ರು, ನೋಡಪ್ಪ ನನಗೂ ನಾಳೆ ವಯಸ್ಸಾದ್ಮೇಲೆ ನೀನು ಜಗನ್ನಾಥ ದಾಸರು ಮಾಡಿರೋ ಥರ ನನಗೇನು ತೋರಿಸ್ತೀಯಾ, ನನಗೇನು ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಚಿಕ್ಕವನು, ನನಗೇನು ಗೊತ್ತಿರುತ್ತೆ, ಸುಮ್ಮನೆ ಏನೋ ಹೋಗೋ ಅಂದೆ ಬಿಟ್ಟೆ. ಆದರೆ ನನ್ನ ಈ ಸಿನಿಮಾ ಜರ್ನಿಲಿ ಎಷ್ಟೋ ಸಲ ಹೇಳೋರು, ಯಾವ್ದಾದ್ರು ಒಂದು ದೇವ್ರ ಸಿನಿಮಾನೋ ದಾಸರ ಸಿನಿಮಾನೋ ಮಾಡೋ ನೀನು ಒಳ್ಳೇದಾಗುತ್ತೆ ಅಂತ. ಅದನ್ನು ನಾನು ಕೇಳೋ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ. ಅದಾದಮೇಲೆ ಅವರು ಹೊರಟೋಗ್ಬಿಟ್ರು. ಹೊರಟೋದ್ಮೇಲೆ ನನಗೆ ನಮ್ಮ ತಾಯಿ ನೆನಪಾಯ್ತು ಸರಿ. ಆಮೇಲೆ ಆ ಬ್ರಹ್ಮೋತ್ಸವದೊಂದು ಇನ್ಸಿಡೆಂಟ್ ನೆನಪಾಯ್ತು. ನಮ್ಮ ತಾಯಿ ನನಗೋಸ್ಕರ ಏನು ಮಾಡ್ತೀಯ ನೀನು ಮುಂದೆ ದೊಡ್ಡವನಾದ್ಮೇಲೆ ಅಂತ ಕೇಳಿದ್ರೆ, ಸರಿ ಆಯಿತು ಜಗನ್ನಾಥ ದಾಸರ ಸಿನಿಮಾನ ನಮ್ಮ ತಾಯಿ ಹೆಸರು ಮೇಲೆ ಮಾಡೋಣ ಅಂತ ಯೋಚನೆ ಮಾಡಿ. ಸೊ ನಮ್ಮ ತಾಯಿ ಹೆಸರು ನಮ್ಮ ತಾಯಿ ಹೆಸರು ಅಂಬುಜಾಬಾಯಿ ಅಂತ, ಮಾತಾ ಅಂಬುಜಾ ಮೂವೀಸ್ ಅಂತ ಒಂದು ಬ್ಯಾನರ್ ಓಪನ್ ಮಾಡಿ ಆ ಸಿನಿಮಾ ಮಾಡಿದೆ. ಈಗ ಪ್ರಸನ್ನ ಜಗನ್ನಾಥ ದಾಸರು ಆದಮೇಲೆ ಭಾಳಷ್ಟು ಜನ US ಕಡೆಯಿಂದ, ಅಲ್ಲಿ ಇಲ್ಲಿ ಇಲ್ಲಿ ಓವರ್ಸೀಸ್ ಕಡೆಯಿಂದ, ನಾನು ಹಾಕ್ತೀನಿ ಇಂಥ ಸಿನಿಮಾಗಳು ಮಾಡಿ ಲಾಭ ನಷ್ಟಕ್ಕೆ ನೀವು ಆಲೋಚನೆ ಮಾಡಬೇಡಿ, ಇಂಥ ಸಿನಿಮಾ ಆ್ಯಕ್ಚುಲಿ ಇಂಥ ಸಿನಿಮಾ ಮಾಡೋದಕ್ಕೆ ಆಗೋದಿಲ್ಲ, ಸಾವಂತ್ ಅವರೇ ಬಾಬಿ ಶ್ರೀನಿವಾಸ್ ನೀವು ಮಾಡ್ತಾಯಿರಿ, ಎದುರಿಗೆ ನಾನು ಇರ್ತೀನಿ ಅಂತ ಹೇಳಿ ಒಂಥರ ಹೆಚ್ಚು ಕಡಿಮೆ ಅದು ಅದೇನು ಸರ್ಕಸ್ ಅಲ್ಲ, ಯಾಕಂದ್ರೆ ನಾನು ರಿಂಗ್ ಮಾಸ್ಟರ್ ಥರ ಅನ್ನೋದಕ್ಕೆ ಸರ್ಕಸ್ ಅಲ್ಲ. ಆದರೆ ಒಂಥರ ನಾ ಟೀಮ್ನ ಒಂದು ಭಾಳ ಪ್ರೀತಿಯಿಂದ ನೋಡಿಕೊಂಡು ನನ್ನ ಕೆಲಸಗಳನ್ನ ನಿಭಾಯಿಸ್ಕೊಂಡು ಇಂಥ ಸಿನಿಮಾಗಳನ್ನ ಮಾಡ್ತಾಯಿದ್ದೆ. ನನಗೇನು ಇಂಥ ಸಿನಿಮಾಗಳು ಮಾಡೋದು ಕಷ್ಟ ಅಂತ ನನಗೆ ಯಾಕೋ ಇತ್ತೀಚೆಗೆ ಅನ್ನಿಸ್ತಾ ಇಲ್ಲ. ಕಾರಣ ಏನಂದರೆ ಅಭ್ಯಾಸ ಬಿದ್ದೋಗಿದೆ, ಹಾಗಾಗಿ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಯಾರೋ ಒಬ್ಬರು ಮೊನ್ನೆ ಒಂದು ಮೆಸೇಜ್ ಕಳಿಸ್ಯಾರೆ, ನೀವೇನೋ ಸಹಾಯ ಬೇಕು ಅದು ಇದು ಅಂತೀರಿ, ನಿಮ್ಗೊಂದು ತುಳಸಿ ದಳ ಸಹಾಯ ಕೊಟ್ಟರೆ ತಗೊಳ್ತೀರಾ ಅಂದರು. ಖಂಡಿತ ತಗೊಳ್ತೀನಿ, ಯಾಕಂದ್ರೆ ಬರೀ ದುಡ್ಡು ಕೊಟ್ಟರೆ ತಗೊಳ್ತೀನಿ ಅನ್ನೋದು ತಪ್ಪಾಗುತ್ತೆ, ತುಳಸಿ ದಳನೂ ತಗೊಳ್ತೀನಿ ನಾನು ಅಂತ. ಆಯಿತು ಅಂತಂದು, ಆದರೆ ಆ ತುಳಸಿ ದಳದ ಜೊತೆಗೆ ನನಗೆ ಗೊತ್ತಿದ್ದಿಲ್ಲ ಅವ್ನ ಕವರ್ನಲ್ಲಿ 1,000 ರೂಪಾಯಿ ಇಟ್ಟಿದ್ರು. ಹೀಗಿತ್ತು ಅಂದರೆ ನಾನು ದುಡ್ಡಿಗೋಸ್ಕರನೇ ಈ ಸಿನಿಮಾ ಮಾಡ್ತೀನಿ ಅಂತಲ್ಲ, ಅಥವಾ ದುಡ್ಡು ಯಾರೋ ಕೊಡ್ತಾರೆ ಅಂತಲೂ ಅಲ್ಲ, ಮುಖ್ಯವಾಗಿ ನಾನು ಮಾಡ್ತೀನೋ ಇಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇರಬೇಕು ಇದೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಕೆಲವರು ಕಾಣದ ಕೈ ಥರ ಏನೋ ಕೊಟ್ಬಿಟ್ಟು ನನ್ನ ಹೆಸರು ಹೇಳ್ಬೇಡಿ ದಯಮಾಡಿ ಅನ್ನೋರು ಇದೆ. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿರ್ತಾರೆ ಅಂತ ಸಿಗಬೇಕಷ್ಟೇ, ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅವರೇ ಹುಡ್ಕೊಂಡು ಬರ್ತಾರೆ. ಈ ಥರದ ಎಕ್ಸ್ಪೀರಿಯೆನ್ಸ್ ಘಟನೆಗಳು ನನಗೆ ಸಿನಿಮಾದಲ್ಲಿ ತುಂಬ ಆಗಿದೆ. ನಮ್ಮ ಎಷ್ಟಾಗಿದೆ ಅಂದರೆ ಆ್ಯಕ್ಚುಲಿ ದಾಸರು ಭಾಳ ದಾಸರುಗಳು ತುಂಬ ಪವಾಡ ಮಾಡಿದ್ದಾರೆ ಅಂತ ಇತಿಹಾಸ ಬರೀತಾರೆ, ಬರೆದಿದ್ದಾರೆ ಇದ್ದಾರೆ. ನಿಜವಾಗ್ಲ ನಾನು ಮಾಡೋ ಸಿನಿಮಾದಲ್ಲಿ ನನ್ನದೇ ಒಂದು ಪವಾಡಗಳಾಗಿದೆ. ನಾನು ನಾಳೆ ಶೂಟಿಂಗಿಗೆ 300 ಜನ ಬೇಕು ಅಂತಂದರೆ ಬೆಳಗಾದ್ರೆ 300 ಜನ ನಮ್ಗೆ ಏನು ಬೇಕೋ ಅವ್ರು ರೆಡಿಯಾಗಿರ್ತಾರೆ. ಅದು ಹೇಗಿರ್ತಾರೆ ನನಗೂ ಇನ್ನೂವರೆಗೂ ಗೊತ್ತಿಲ್ಲ. ನಮಗೆ ಸ್ಟೂಡೆಂಟ್ಗಳು ಒಂದು 50 ಜನ ಬೇಕು, ಜುಟ್ಟು ಬಿಟ್ಕೊಂಡಿರೋರು ಬೇಕು, ನೋಡೋದಕ್ಕೆ ಅವರು ಹೇಗಿರಬೇಕು ಅಂತಂದರೆ ಅದ್ಭುತವಾಗಿರಬೇಕು ಅಂದರೆ ಬೆಳಗಾದ್ರೆ 50 ಜನ ಇರ್ತಾರೆ. ಅದು ಹೇಗಿರ್ತಾರೆ ಇನ್ನೂವರೆಗೂ ಗೊತ್ತಿಲ್ಲ. ಅಂದರೆ ನಮ್ಮ ಪ್ರಯತ್ನವೂ ಇರುತ್ತೆ, ಆದರೆ ದುಡ್ಡು ಕೊಟ್ಟರು ಸಿಗೋದಿಲ್ಲ ಅಂತ ಅಂಥ ವ್ಯಕ್ತಿಗಳು. ನಾವು ಅವ್ರಿಗೆ ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳಿ ದುಡ್ಡು ಕೊಟ್ಟು ಇನ್ನೇನೋ ಮಾಡೋಂಥ ಸಮಯದಲ್ಲಿ ಆಗೋದಿಲ್ಲ. ಆಮೇಲೆ ನಾವೆಲ್ಲೋ ಒಂದು ಲೊಕೇಶನಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ, ಯಾರೋ ಒಬ್ಬ ಗಾರ್ಡ್ ಬರ್ತಾನೆ, ಸರ್ ಇದು ಫಾರೆಸ್ಟ್ ಏರಿಯಾ, ದಯಮಾಡಿ ನೀವು ಇಲ್ಲಿ ಶೂಟಿಂಗ್ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಸರ್ ನನ್ನ ಮೇಲಿಂದ ಎಲ್ಲೋ ಒಂದು ಫೋನ್ ಬಂದು, ಸರ್ ನಾವು ಹೋಗ್ತೀವಿ ನೀವು ಮಾಡ್ಕೊಳ್ಳಿ ಸರ್ ಅಂತಾನೆ. ಅದು ಎಲ್ಲಿಂದ ಬಂತೋ ಎಲ್ಲಿಂದ ಹೋಯ್ತೋ ನನಗೆ ಗೊತ್ತಿರೋದಿಲ್ಲ. ಹೀಗೆ ಇಂಥವು ದಿನನಿತ್ಯ ನಡೆದಿದೆ. ಅದು ಅದೊಂದು ಹೇಳಿದರೆ ನಿಮಗೆ ನಂಬಕ್ಕೆ ಆಗೋದಿಲ್ಲ, ಅಲ್ಲ ನಾವೇ ನಂಬೋದಕ್ಕೆ ಆಗ್ತಾ ಇಲ್ಲ, ಇನ್ನು ನೀವು ಹೇಳಿದ್ರೆ ಹೇಗೆ ನಂಬ್ತೀರಿ. ಹೀಗೆಲ್ಲ ಇಂಥ ಇನ್ಸಿಡೆಂಟ್ಗಳೇ ದಿನನಿತ್ಯ ನಡೆದೋಗ್ಬಿಟ್ಟಿದೆ. ನಮ್ಗೆ ಇನ್ನೇನು ಮಳೆ ಬಂದು ನಾವು ಇವತ್ತು ಶೂಟಿಂಗ್ ಮಾಡೋಕೆ ಆಗೋದಿಲ್ಲ ಅಂದರೆ ನಾವು ಶೂಟಿಂಗ್ ಆದ್ಮೇಲೆ ಮಳೆ ಬರೋದು ಅಂತ ಇನ್ಸಿಡೆಂಟು ಅಲ್ಲೇ ಇದೆ. ಇನ್ನು ಆಗೋದಿಲ್ಲ ಸರ್ ಮುಗಿಸ್ಬೇಡ ಸರ್ ಅಂದರೆ ಆ ಕಡೆ ಮಳೆ ಬರ್ತಾ ಇರ್ತೀವಿ, ಇಲ್ಲಿ ಮಳೆ ಬರ್ತಿರೋದಿಲ್ಲ, ಆರಾಮಾಗಿ ನಾವು ಶೂಟಿಂಗ್ ಮಾಡ್ತಿರ್ತೀವಿ. ಇಂಥ ಒಂದು ಚಿತ್ರಗಳಿಗೆ ತಾವು ದಯಮಾಡಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡಬೇಕು. ಆದರೆ ಸುಮ್ಮನೆ ಮಾಡೋ ಅವಶ್ಯಕತೆ ಇಲ್ಲ, ತಾವೂ ಸಿನಿಮಾ ನೋಡಿರಿ, ಇದು ನಿಜವಾಗ್ಲೂ ತುಂಬ ಭಾಳ ಚೆನ್ನಾಗಿದೆ ಅಂತ ಅನಿಸಿದರೆ ಇಂಥ ಸಿನಿಮಾಕ್ಕೆ ಬೆಂಬಲ ಕೊಡಿರಿ.
ಪ್ರಚಾರ ಮಾಡಿ ಆಮೇಲೆ ಎಲ್ಲಾ ವರ್ಗದವರು ನೋಡುವಂತ ಸಿನಿಮಾ. ಆಕ್ಚುಲಿ ಹೇಳ್ಬೇಕಂದ್ರೆ ದಾಸರು ಶರಣರು ಅಂದ್ರೆ ನಮ್ಮ ಕರ್ನಾಟಕ ಎರಡು ಕಣ್ಣುಗಳಿದ್ದಾಗೆ. ನಾವು ದಾಸರ ಸಿನಿಮಾ ಮಾಡ್ತಿರೋದು, ಬೇರೆ ಯಾರು ಶರಣ ಸಿನಿಮಾ ಮಾಡ್ತಿರೋದು. ಈ ಎರಡೂ ಸಿನಿಮಾಗಳು ನಮ್ಮ ಸಮಾಜಕ್ಕೆ ಎರಡು ಕಣ್ಣುಗಳಿದ್ದಂತೆ. ಅಂತ ಸಿನಿಮಾಗಳು ಇನ್ನು ಹೆಚ್ಚು ಬರಲಿ ಅಂತ ನೀವೇನೆ ಬರೆದ್ರೆ ಇನ್ನು ಚೆನ್ನಾಗಿರುತ್ತೆ, ಪ್ರಮೋಟ್ ಮಾಡ್ರಿ ಅಂತ ನಾನು ಕೇಳ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.